ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ರಾಜ್ಯನ ಅಧಿಕಾರ ಮತ್ತು ಕಾರ್ಯಗಳ ಕುರಿತಾಗಿ ಚರ್ಚೆಯನ್ನು ಮಾಡೋಣ ರಾಜ ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಿ ತನ್ನ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವನ್ನು ವಹಿಸಬೇಕಾಗ್ತಾ ಇತ್ತು ರಾಜ್ಯದ ಪ್ರಜೆಗಳ ರಕ್ಷಣೆ ರಾಜ್ಯದ ವಿಸ್ತರಣೆ ಕಲೆ ಸಾಹಿತ್ಯ ಶಿಕ್ಷಣಗಳ ಬೆಳವಣಿಗೆ ರಾಜನ ವೈಯಕ್ತಿಕ ಸ್ವಭಾವವನ್ನು ಅವಲಂಬಿಸಿರ್ತಕ್ಕಂಥದ್ದು ಕೌಟಿಲ್ಯಾತನೇ ಒಂದು ಕಡೆಗೆ ಯಥ ರಾಜ ತಥಾ ಪ್ರಜಾ ಅಂಥೇಳಿ ರಾಜ ಹೇಗಿರ್ತಾನೆ ಹಾಗೆ ಪ್ರಜೆಗಳು ಇರ್ತಾರೆ ಅಂತ ರಾಜನಾಗಿರ್ತಕ್ಕಂಥವನು ತಾನು ಪ್ರಜೆಗಳ ಸೇವಕನು ಅಂಥೇಳಿ ತಿಳ್ಕೊಂಡು ಎಲ್ಲರ ಸಹಕಾರವನ್ನು ಪಡೆದು ನೀತಿ ಹಾಗೂ ಧರ್ಮದ ಮಾರ್ಗದಲ್ಲಿ ರಾಜಾಧಿಕಾರವನ್ನು ಆತ ನಡೆಸಬೇಕಾಗಿರ್ತಕ್ಕಂಥದ್ದು ರಾಜನ ಒಂದು ಪ್ರಥಮ ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದು ಇದರ ಜೊತೆಗೆ ರಾಜನಾಗಿರ್ತಕ್ಕಂಥವನು ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಉನ್ನತ ಅಧಿಕಾರಿಗಳ ನೇಮಕ ಮತ್ತು ವರ್ಗಾವಣೆಯನ್ನು ಮಾಡೋದು ರಾಜ್ಯದ ಆಡಳಿತದ ನಿರ್ವಹಣೆಯಲ್ಲಿ ಅಧಿಕಾರಿಗಳ ಪಾತ್ರ ತುಂಬ ಮುಖ್ಯವಾಗಿರ್ತದೆ ರಾಜ ಹೊರಡಿಸಿದ ಆದ್ಯಗಳನ್ನು ಜಾರಿಯಲ್ಲಿ ತರ್ತಕ್ಕಂಥದ್ದು ಪ್ರಜೆಗಳು ಸುಖ ಶಾಂತಿಯಿಂದ ಜೀವನವನ್ನು ನಡೆಸ್ತಕ್ಕಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ಈ ಉನ್ನತ ಅಧಿಕಾರಿಗಳ ಮೇಲಿರ್ತದೆ ಹಾಗಾಗಿ ರಾಜನಾಗಿರ್ತಕ್ಕಂಥವನು ಹೊಣೆಗಾರಿಕೆ ಶ್ರಮ ಪ್ರಾಮಾಣಿಕತೆಯನ್ನು ಅರ್ಥಕೊಂಡು ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಗಿತ್ತು ರಾಜ ತನ್ನ ಸಾಮ್ರಾಜ್ಯದ ವ್ಯವಸ್ಥಿತವಾದ ಆಡಳಿತದ ನಿರ್ವಹಣೆಗೆ ಅರ್ಹರಾಗಿರ್ತಕ್ಕಂಥ ನಿಷ್ಠೆ ಪ್ರಾಮಾಣಿಕ ದಕ್ಷ ಮತ್ತು ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಉನ್ನತ ಅಧಿಕಾರಿಗಳನ್ನಾಗಿ ಪ್ರಾಂತಾಧಿಕಾರಿಗಳನ್ನಾಗಿ ಸಚಿವರನ್ನಾಗಿ ಮತ್ತು ಬಲಾಢ್ಯ ಸೈನ್ಯದ ದಂಡ ನಾಯಕರನ್ನಾಗಿ ನೇಮಕವನ್ನು ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿದ್ದ ಜೊತೆಗೆ ಅಧಿಕಾರವನ್ನು ಅಥವಾ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಅಧಿಕಾರದಿಂದ ತೆಗೆದುಹಾಕ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೂಡ ರಾಜ ಹೊಂದಿರತಕ್ಕಂಥವನು ರಾಜವಂಶದವರಲ್ಲಿ ಕೆಲವರು ಮಂತ್ರಿಗಳಾಗಿ ರಾಜ್ಯಪಾಲರಾಗಿ ಪ್ರಾಂತಾಧಿಕಾರಿಗಳಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ರು ಇವರನ್ನು ಪರಿಸ್ಥಿತಿ ಮತ್ತು ಅಗತ್ಯತೆಗೆ ಅನುಗುಣವಾಗಿ ವರ್ಗಾವಣೆ ಮಾಡ್ತಕ್ಕಂಥ ಅಧಿಕಾರವನ್ನು ರಾಜ ಹೊಂದಿರತಕ್ಕಂಥವನು ಸಾಮ್ರಾಜ್ಯದ ಸುರಕ್ಷತೆ ಸಮಗ್ರತೆ ಸ್ವಾತಂತ್ರ್ಯ ರಕ್ಷಣೆ ನ್ಯಾಯಪಾಲನೆ ಕಂದಾಯ ವಸೂಲಿ ಪ್ರಜಾ ಕಲ್ಯಾಣ ಕಾರ್ಯದ ನಿರ್ವಹಣೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಪೋಷಣೆಗಾಗಿ ಹಿರಿಯರು ಮತ್ತು ರಾಜ್ಯ ಗುರುಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಅನೇಕ ನಾಗರಿಕ ಸೈನಿಕ ಅಧಿಕಾರಿಗಳನ್ನು ವಿವಿಧ ಇಲಾಖೆಗಳ ಮುಖ್ಯಸ್ಥರನ್ನು ನೇಮಕ ಮಾಡತಕ್ಕಂಥ ಮತ್ತು ವರ್ಗಾವಣೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿದ್ದ ಎರಡನೇದಾಗಿ ಗೂಢಚಾರ ಪಡೆಯ ನೇಮಕ ರಾಜನು ರಾಜ್ಯದಲ್ಲಿನ ಆಂತರಿಕ ಮತ್ತು ಬಾಹ್ಯ ವೈರಿಗಳ ಸಂಚುಗಳನ್ನು ತಿಳಿಲಿಕ್ಕೆ ರಾಜ ಮತ್ತು ರಾಜ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಬಲ್ಲ ವ್ಯಕ್ತಿಯನ್ನು ನಿಷ್ಠೆ ಚತುರ ಸಾಹಸಿಯಾಗಿರ್ತಕ್ಕಂಥವ್ರನ್ನು ಗೂಢಾಚಾರರನ್ನಾಗಿ ನೇಮಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿದ್ದ ಈ ಗೂಢಾಚಾರರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾದರೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ನೀಡತಕ್ಕಂಥ ಅಧಿಕಾರ ಇತ್ತು ಕೇವಲ ಪುರುಷರನ್ನಷ್ಟೇ ಅಲ್ಲದೆ ಸ್ತ್ರೀಯರನ್ನು ಕೂಡ ಗೂಢಾಚಾರರನ್ನಾಗಿ ನೇಮಕ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮಗೆ ಇತಿಹಾಸದಲ್ಲಿ ಸಿಗ್ತವೆ ಮೂರನೇದಾಗಿ ಪ್ರಜಾ ಕಲ್ಯಾಣ ರಾಜನಾಗಿರ್ತಕ್ಕಂಥವನು ಪ್ರಜೆಗಳನ್ನು ತನ್ನ ಮಕ್ಕಳು ಅಂಥೇಳಿ ಭಾವಿಸ್ಕೊಳ್ಬೇಕು ರಾಜ್ಯದ ಪ್ರಜೆಗಳ ಕಲ್ಯಾಣ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮವನ್ನು ವಹಿಸಬೇಕಾಗಿತ್ತು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ರಾಜನು ಪ್ರತಿದಿನ ಪಾಲಿಸಬೇಕಾದ ದೈನಂದಿನ ವೇಳಾಪಟ್ಟಿಯ ವಿವರಗಳನ್ನು ನೀಡಿದ್ದಾನೆ ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ರಾಜ್ಯದ ಪ್ರಜೆಗಳನ್ನು ಸಂರಕ್ಷಿಸುವುದು ರಾಜನ ಮೂಲಭೂತ ಕರ್ತವ್ಯವಾಗಿರ್ತಕ್ಕಂಥದ್ದು ನೈಸರ್ಗಿಕ ವಿಕೋಪಗಳಿಂದ ರಾಜ್ಯದ ಜನರನ್ನು ರಕ್ಷಿಸ್ತಕ್ಕಂಥದ್ದು ರಾಜನ ಕರ್ತವ್ಯ ರಾಜ ಕೆಲವು ಸಂದರ್ಭಗಳಲ್ಲಿ ವೇಷವನ್ನು ಮರೆಸಿಕೊಂಡು ರಾಜ್ಯದ ಪ್ರಜೆಗಳ ನಿಜವಾದ ಸ್ಥಿತಿಗತಿಗಳನ್ನು ಅರಿತು ತಕ್ಷಣದಲ್ಲಿ ಸೂಕ್ತ ಪರಿಹಾರಗಳನ್ನು ನೀಡ್ತಾ ಇದ್ದಿರ್ತಕ್ಕಂಥ ಉದಾಹರಣೆಗಳು ಕೂಡ ಸಿಗ್ತವೆ ಹಬ್ಬ ಹರಿದಿನಗಳ ಶಾಂತಿ ಸಂಭ್ರಮಗಳಲ್ಲಿ ರಾಜ ಪ್ರಜೆಗಳೊಂದಿಗೆ ಬೆರೆತು ಪ್ರಜೆಗಳ ಆನಂದವನ್ನು ಇಮ್ಮಡಿಗೊಳಿಸ್ತಾ ಇದ್ದ ಅಂದರೆ ಪ್ರಜಾಸುಖೇನ ರಾಜ್ಯ ಸುಖೇ ಪ್ರಜೆಗಳ ಸುಖವೇ ರಾಜನ ಸುಖವಾಗಿತ್ತು ನಾಲ್ಕನೇದಾಗಿ ನ್ಯಾಯ ಪರಿಪಾಲನೆ ರಾಜ ಸಾಮ್ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿರ್ತಕ್ಕಂಥವನು ಪ್ರಜೆಗಳಿಗೆ ಸರಿಯಾದ ನ್ಯಾಯವನ್ನು ನೀಡ್ತಕ್ಕಂಥ ಅಧಿಕಾರವನ್ನು ಹೊಂದಿದ್ದ ಧರ್ಮಶಾಸ್ತ್ರಗಳಲ್ಲಿನ ನ್ಯಾಯದಾನಕ್ಕೆ ಸಂಬಂಧಿಸಿದ ಸೂತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ರಾಜ ಪುರೋಹಿತರ ಧರ್ಮಾಧಿಕಾರಿಗಳ ಹಾಗೂ ಹಿರಿಯರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ನಡೆದಿರತಕ್ಕಂಥ ಘಟನೆಯ ಸತ್ಯಾಸತ್ಯತೆಗಳನ್ನು ಅರಿತು ನ್ಯಾಯ ಪಾಲನೆಯನ್ನು ಮಾಡೋದು ರಾಜನ ಅಧಿಕಾರವಾಗಿದೆ ಐದನೇದಾಗಿ ಸರ್ವೋಚ್ಚ ದಂಡನಾಯಕ ಒಂದು ಸಾಮ್ರಾಜ್ಯದ ಮುಖ್ಯಸ್ಥನಾಗಿರ್ತಕ್ಕಂಥ ರಾಜ ಎಲ್ಲ ವಿಭಾಗಗಳ ಸೈನಿಕ ಪಡೆಗಳ ಸರ್ವೋಚ್ಚ ಅಧಿಕಾರಿಯಾಗಿರ್ತಕ್ಕಂಥವನು ಪ್ರಾಚೀನ ಕಾಲದ ಸಾಹಿತ್ಯ ಕೃತಿಗಳು ವಿಶೇಷವಾಗಿ ಶಾಸನಗಳು ಸಾಮ್ರಾಜ್ಯದ ಸಂರಕ್ಷಣೆಯು ಬಲಿಷ್ಠ ಸೈನ್ಯ ಮತ್ತು ಅದರ ಸಮರ್ಥ ನಾಯಕನನ್ನು ಅವಲಂಬಿಸಿತ್ತು ರಾಜರು ಯುದ್ಧಗಳಲ್ಲಿ ತಮ್ಮ ಸೈನ್ಯದ ದಂಡ ನಾಯಕತ್ವವನ್ನು ವಹಿಸಿಕೊಂಡು ತಮ್ಮ ಸೈನ್ಯದ ಪಡೆಗಳ ಮಧ್ಯದಲ್ಲಿ ನಿಂತು ಸೈನಿಕರಿಗೆ ಧೈರ್ಯವನ್ನು ತುಂಬತಕ್ಕಂಥ ಯುದ್ಧದ ಉತ್ಸಾಹವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಅಂಥೇಳಿ ಶಾಸನಗಳು ತಿಳಿಸ್ತವೆ ಬದಾಮಿಯ ಚಾಲುಕ್ಯ ಅರಸ ಎರಡನೆಯ ಪುಲಕೇಶಿ ಪಲ್ಲವ ಅರಸನಾಗಿರ್ತಕ್ಕಂಥ ನರಸಿಂಹವರ್ಮನೊಂದಿಗೆ ಯುದ್ಧವನ್ನು ಮಾಡ್ತಾ ಇದ್ದಿರತಕ್ಕಂಥ ಸಂದರ್ಭದಲ್ಲಿ ರಣರಂಗದಲ್ಲಿ ಮರಣವನ್ನು ಹೊಂದ್ತಾನೆ ಇದರಿಂದ ಕರ್ನಾಟಕದ ಅರಸರು ರಣರಂಗದಲ್ಲಿ ಸಾಹಸಿ ಹೋರಾಟಗಳನ್ನು ಮಾಡ್ತಾಯಿದ್ರು ಅನ್ನೋದಕ್ಕೆ ಈ ಯುದ್ಧ ಈ ಘಟನೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಆರನೇದಾಗಿ ಧರ್ಮಪಾಲನೆ ಧರ್ಮಪಾಲನೆ ರಾಜನ ಪ್ರಮುಖ ಕರ್ತವ್ಯ ಪ್ರಾಚೀನ ರಾಜನೀತಿಯ ಕೃತಿಗಳಾಗಿರ್ಬೋದು ವೇದೋಪನಿಷತ್ತುಗಳಾಗಿರ್ಬೋದು ಸಮಕಾಲೀನ ಶಾಸನಗಳಾಗಿರ್ಬೋದು ಕರ್ನಾಟಕದ ಅರಸರ ಧರ್ಮ ಪರಿಪಾಲಕರಾಗಿದ್ದರು ಅಂಥೇಳಿ ತಿಳಿಸ್ತದೆ ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ರಾಜ್ಯನ ಅಧಿಕಾರ ಮತ್ತು ಕಾರ್ಯಗಳ ಕುರಿತಾಗಿ ಚರ್ಚೆಯನ್ನು ಮಾಡೋಣ ರಾಜ ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಿ ತನ್ನ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವನ್ನು ವಹಿಸಬೇಕಾಗ್ತಾ ಇತ್ತು ರಾಜ್ಯದ ಪ್ರಜೆಗಳ ರಕ್ಷಣೆ ರಾಜ್ಯದ ವಿಸ್ತರಣೆ ಕಲೆ ಸಾಹಿತ್ಯ ಶಿಕ್ಷಣಗಳ ಬೆಳವಣಿಗೆ ರಾಜನ ವೈಯಕ್ತಿಕ ಸ್ವಭಾವವನ್ನು ಅವಲಂಬಿಸಿರ್ತಕ್ಕಂಥದ್ದು ಕೌಟಿಲ್ಯಾತಾನೆ ಒಂದು ಕಡೆಗೆ ಯಥ ರಾಜ ತಥಾ ಪ್ರಜಾ ಅಂಥೇಳಿ ರಾಜ ಹೇಗಿರ್ತಾನೆ ಹಾಗೆ ಪ್ರಜೆಗಳು ಇರ್ತಾರೆ ಅಂತ ರಾಜನಾಗಿರ್ತಕ್ಕಂಥವನು ತಾನು ಪ್ರಜೆಗಳ ಸೇವಕನು ಅಂಥೇಳಿ ತಿಳ್ಕೊಂಡು ಎಲ್ಲರ ಸಹಕಾರವನ್ನು ಪಡೆದು ನೀತಿ ಹಾಗೂ ಧರ್ಮದ ಮಾರ್ಗದಲ್ಲಿ ರಾಜಾಧಿಕಾರವನ್ನು ಆತ ನಡೆಸಬೇಕಾಗಿರ್ತಕ್ಕಂಥದ್ದು ರಾಜನ ಒಂದು ಪ್ರಥಮ ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದು ಇದರ ಜೊತೆಗೆ ರಾಜನಾಗಿರ್ತಕ್ಕಂಥವನು ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಉನ್ನತ ಅಧಿಕಾರಿಗಳ ನೇಮಕ ಮತ್ತು ವರ್ಗಾವಣೆಯನ್ನು ಮಾಡೋದು ರಾಜ್ಯದ ಆಡಳಿತದ ನಿರ್ವಹಣೆಯಲ್ಲಿ ಅಧಿಕಾರಿಗಳ ಪಾತ್ರ ತುಂಬ ಮುಖ್ಯವಾಗಿರ್ತದೆ ರಾಜ ಹೊರಡಿಸಿದ ಆದ್ಯಗಳನ್ನು ಜಾರಿಯಲ್ಲಿ ತರ್ತಕ್ಕಂಥದ್ದು ಪ್ರಜೆಗಳು ಸುಖ ಶಾಂತಿಯಿಂದ ಜೀವನವನ್ನು ನಡೆಸ್ತಕ್ಕಂತೆ ನೋಡಿಕೊಳ್ಳೋ ಹೊಣೆಗಾರಿಕೆ ಈ ಉನ್ನತ ಅಧಿಕಾರಿಗಳ ಮೇಲಿರ್ತದೆ ಹಾಗಾಗಿ ರಾಜನಾಗಿರ್ತಕ್ಕಂಥವನು ಹೊಣೆಗಾರಿಕೆ ಶ್ರಮ ಪ್ರಾಮಾಣಿಕತೆಯನ್ನು ಅರ್ಥಕೊಂಡು ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಗಿತ್ತು ರಾಜ ತನ್ನ ಸಾಮ್ರಾಜ್ಯದ ವ್ಯವಸ್ಥಿತವಾದ ಆಡಳಿತದ ನಿರ್ವಹಣೆಗೆ ಅರ್ಹರಾಗಿರ್ತಕ್ಕಂಥ ನಿಷ್ಠೆ ಪ್ರಾಮಾಣಿಕ ದಕ್ಷ ಮತ್ತು ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಉನ್ನತ ಅಧಿಕಾರಿಗಳನ್ನಾಗಿ ಪ್ರಾಂತಾಧಿಕಾರಿಗಳನ್ನಾಗಿ ಸಚಿವರನ್ನಾಗಿ ಮತ್ತು ಬಲಾಢ್ಯ ಸೈನ್ಯದ ದಂಡ ನಾಯಕರನ್ನಾಗಿ ನೇಮಕವನ್ನು ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿತ್ತು ಜೊತೆಗೆ ಅಧಿಕಾರವನ್ನು ಅಥವಾ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಅಧಿಕಾರದಿಂದ ತೆಗೆದುಹಾಕ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೂಡ ರಾಜ ಹೊಂದಿರತಕ್ಕಂಥವನು ರಾಜವಂಶದವರಲ್ಲಿ ಕೆಲವರು ಮಂತ್ರಿಗಳಾಗಿ ರಾಜ್ಯಪಾಲರಾಗಿ ಪ್ರಾಂತಾಧಿಕಾರಿಗಳಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದರು ಇವರನ್ನ ಪರಿಸ್ಥಿತಿ ಮತ್ತು ಅಗತ್ಯತೆಗೆ ಅನುಗುಣವಾಗಿ ವರ್ಗಾವಣೆ ಮಾಡ್ತಕ್ಕಂಥ ಅಧಿಕಾರವನ್ನು ರಾಜ ಹೊಂದಿರತಕ್ಕಂಥವನು ಸಾಮ್ರಾಜ್ಯದ ಸುರಕ್ಷತೆ ಸಮಗ್ರತೆ ಸ್ವಾತಂತ್ರ್ಯ ರಕ್ಷಣೆ ನ್ಯಾಯಪಾಲನೆ ಕಂದಾಯ ವಸೂಲಿ ಪ್ರಜಾ ಕಲ್ಯಾಣ ಕಾರ್ಯದ ನಿರ್ವಹಣೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಪೋಷಣೆಗಾಗಿ ಹಿರಿಯರು ಮತ್ತು ರಾಜ್ಯ ಗುರುಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಅನೇಕ ನಾಗರಿಕ ಸೈನಿಕ ಅಧಿಕಾರಿಗಳನ್ನು ವಿವಿಧ ಇಲಾಖೆಗಳ ಮುಖ್ಯಸ್ಥರನ್ನು ನೇಮಕ ಮಾಡತಕ್ಕಂಥ ಮತ್ತು ವರ್ಗಾವಣೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿದ್ದ ಎರಡನೇದಾಗಿ ಗೂಢಚಾರ ಪಡೆಯ ನೇಮಕ ರಾಜನು ರಾಜ್ಯದಲ್ಲಿನ ಆಂತರಿಕ ಮತ್ತು ಬಾಹ್ಯ ವೈರಿಗಳ ಸಂಚುಗಳನ್ನು ತಿಳಿಯಲಿಕ್ಕೆ ರಾಜ ಮತ್ತು ರಾಜ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಬಲ್ಲ ವ್ಯಕ್ತಿಯನ್ನು ನಿಷ್ಠೆ ಚತುರ ಸಾಹಸಿಯಾಗಿರ್ತಕ್ಕಂಥವರನ್ನು ಗೂಢಾಚಾರನ್ನಾಗಿ ನೇಮಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿದ್ದ ಈ ಗೂಢಾಚಾರರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾದರೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ನೀಡ್ತಕ್ಕಂಥ ಅಧಿಕಾರ ಇತ್ತು ಕೇವಲ ಪುರುಷರನ್ನಷ್ಟೇ ಅಲ್ಲದೆ ಸ್ತ್ರೀಯರನ್ನು ಕೂಡ ಗೂಢಾಚಾರರನ್ನಾಗಿ ನೇಮಕ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮಗೆ ಇತಿಹಾಸದಲ್ಲಿ ಸಿಗ್ತವೆ ಮೂರನೇದಾಗಿ ಪ್ರಜಾ ಕಲ್ಯಾಣ ರಾಜನಾಗಿರ್ತಕ್ಕಂಥವೂ ಪ್ರಜೆಗಳನ್ನು ತನ್ನ ಮಕ್ಕಳು ಅಂಥೇಳಿ ಭಾವಿಸ್ಕೊಳ್ಬೇಕು ರಾಜ್ಯದ ಪ್ರಜೆಗಳ ಕಲ್ಯಾಣ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮವನ್ನು ವಹಿಸಬೇಕಾಗಿತ್ತು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ರಾಜನು ಪ್ರತಿದಿನ ಪಾಲಿಸಬೇಕಾದ ದೈನಂದಿನ ವೇಳಾಪಟ್ಟಿ ವಿವರಗಳನ್ನು ನೀಡಿದ್ದಾನೆ ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ರಾಜ್ಯದ ಪ್ರಜೆಗಳನ್ನು ಸಂರಕ್ಷಿಸುವುದು ರಾಜನ ಮೂಲಭೂತ ಕರ್ತವ್ಯವಾಗಿರ್ತಕ್ಕಂಥದ್ದು ನೈಸರ್ಗಿಕ ವಿಪ್ ವಿಕೋಪಗಳಿಂದ ರಾಜ್ಯದ ಜನರನ್ನು ರಕ್ಷಿಸ್ತಕ್ಕಂಥದ್ದು ರಾಜನ ಕರ್ತವ್ಯ ರಾಜ್ಯ ಕೆಲವು ಸಂದರ್ಭಗಳಲ್ಲಿ ವೇಷವನ್ನು ಮರೆಸಿಕೊಂಡು ರಾಜ್ಯದ ಪ್ರಜೆಗಳ ನಿಜವಾದ ಸ್ಥಿತಿಗತಿಗಳನ್ನು ಅರಿತು ತಕ್ಷಣದಲ್ಲಿ ಸೂಕ್ತ ಪರಿಹಾರಗಳನ್ನು ನೀಡ್ತಾ ಇದ್ದಿರ್ತಕ್ಕಂಥ ಉದಾಹರಣೆಗಳು ಕೂಡ ಸಿಗ್ತವೆ ಹಬ್ಬ ಹರಿದಿನಗಳ ಶಾಂತಿ ಸಂಭ್ರಮಗಳಲ್ಲಿ ರಾಜ ಪ್ರಜೆಗಳೊಂದಿಗೆ ಬೆರೆತು ಪ್ರಜೆಗಳ ಆನಂದವನ್ನು ಇಮ್ಮಡಿಗೊಳಿಸ್ತಾ ಇದ್ದ ಅಂದರೆ ಪ್ರಜಾಸುಖ ರಾಜ್ಯ ಸುಖೇ ಪ್ರಜೆಗಳ ಸುಖವೇ ರಾಜನ ಸುಖವಾಗಿದೆ ನಾಲ್ಕನೇದಾಗಿ ನ್ಯಾಯ ಪರಿಪಾಲನೆ ರಾಜ ಸಾಮ್ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿರ್ತಕ್ಕಂಥವನು ಪ್ರಜೆಗಳಿಗೆ ಸರಿಯಾದ ನ್ಯಾಯವನ್ನು ನೀಡತಕ್ಕಂಥ ಅಧಿಕಾರವನ್ನು ಹೊಂದಿದ್ದ ಧರ್ಮಶಾಸ್ತ್ರಗಳಲ್ಲಿನ ನ್ಯಾಯದಾನಕ್ಕೆ ಸಂಬಂಧಿಸಿದ ಸೂತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ರಾಜ ಪುರೋಹಿತರ ಧರ್ಮಾಧಿಕಾರಿಗಳ ಹಾಗೂ ಹಿರಿಯರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ನಡೆದಿರತಕ್ಕಂಥ ಘಟನೆಯ ಸತ್ಯಾಸತ್ಯತೆಗಳನ್ನು ಅರಿತು ನ್ಯಾಯ ಪಾಲನೆಯನ್ನು ಮಾಡೋದು ರಾಜನ ಅಧಿಕಾರವಾಗಿತ್ತು ಐದನೇದಾಗಿ ಸರ್ವೋಚ್ಚ ದಂಡನಾಯಕ ಒಂದು ಸಾಮ್ರಾಜ್ಯದ ಮುಖ್ಯಸ್ಥನಾಗಿರ್ತಕ್ಕಂಥ ರಾಜ ಎಲ್ಲ ವಿಭಾಗಗಳ ಸೈನಿಕ ಪಡೆಗಳ ಸರ್ವೋಚ್ಚ ಅಧಿಕಾರಿಯಾಗಿರ್ತಕ್ಕಂಥವು ಪ್ರಾಚೀನ ಕಾಲದ ಸಾಹಿತ್ಯ ಕೃತಿಗಳು ವಿಶೇಷವಾಗಿ ಶಾಸನಗಳು ಸಾಮ್ರಾಜ್ಯದ ಸಂರಕ್ಷಣೆಯು ಬಲಿಷ್ಠ ಸೈನ್ಯ ಮತ್ತು ಅದರ ಸಮರ್ಥ ನಾಯಕನನ್ನು ಅವಲಂಬಿಸಿತ್ತು ರಾಜರು ಯುದ್ಧಗಳಲ್ಲಿ ತಮ್ಮ ಸೈನ್ಯದ ದಂಡ ನಾಯಕತ್ವವನ್ನು ವಹಿಸಿಕೊಂಡು ತಮ್ಮ ಸೈನ್ಯದ ಪಡೆಗಳ ಮಧ್ಯದಲ್ಲಿ ನಿಂತು ಸೈನಿಕರಿಗೆ ಧೈರ್ಯವನ್ನು ತುಂಬತಕ್ಕಂಥ ಯುದ್ಧದ ಉತ್ಸಾಹವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂಥೇಳಿ ಶಾಸನಗಳು ತಿಳಿಸ್ತವೆ ಬಾದಾಮಿಯ ಚಾಲುಕ್ಯ ಅರಸ ಎರಡನೆಯ ಪುಲಕೇಶಿ ಪಲ್ಲವ ಅರಸನಾಗಿರ್ತಕ್ಕಂಥ ನರಸಿಂಹವರ್ಮನೊಂದಿಗೆ ಯುದ್ಧವನ್ನು ಮಾಡ್ತಾ ಇದ್ದಿರತಕ್ಕಂಥ ಸಂದರ್ಭದಲ್ಲಿ ರಣರಂಗದಲ್ಲಿ ಮರಣವನ್ನು ಹೊಂದ್ತಾನೆ ಇದರಿಂದ ಕರ್ನಾಟಕದ ಅರಸರು ರಣರಂಗದಲ್ಲಿ ಸಾಹಸಿ ಹೋರಾಟಗಳನ್ನು ಮಾಡ್ತಾ ಇದ್ದರು ಅನ್ನೋದಕ್ಕೆ ಈ ಯುದ್ಧ ಈ ಘಟನೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಆರನೇದಾಗಿ ಧರ್ಮಪಾಲನೆ ಧರ್ಮಪಾಲನೆ ರಾಜನ ಪ್ರಮುಖ ಕರ್ತವ್ಯ ಪ್ರಾಚೀನ ರಾಜನೀತಿಯ ಕೃತಿಗಳಾಗಿರ್ಬೋದು ವೇದೋಪನಿಷತ್ತುಗಳಾಗಿರ್ಬೋದು ಸಮಕಾಲೀನ ಶಾಸನಗಳಾಗಿರ್ಬೋದು ಕರ್ನಾಟಕದ ಅರಸರ ಧರ್ಮ ಪರಿಪಾಲಕರಾಗಿದ್ದರು ಅಂಥೇಳಿ ತಿಳಿಸ್ತದೆ ರಾಜ ವೈಯಕ್ತಿಕವಾಗಿ ಯಾವುದೇ ಧರ್ಮದ ಅನುಯಾಯಿಯಾಗಿದ್ದರೂ ಕೂಡ ಸಾಮ್ರಾಜ್ಯದ ಇತರ ಧರ್ಮಗಳ ಅನುಯಾಯಿಗಳನ್ನು ಸಹಿಷ್ಣುತೆಯಿಂದ ನೋಡ್ಕೋತಾ ಇದ್ರು ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ವಿಜಯನಗರದ ಅರಸರ ಕಾಲದಲ್ಲಿ ಹಿಂದೂ ಜೈನ ಬೌದ್ಧ ಧರ್ಮಗಳ ಅನುಯಾಯಿಗಳು ಸದ್ಭಾವನೆಯಿಂದ ಜೀವನವನ್ನು ಇದ್ದರು ಎಲ್ಲ ಧರ್ಮಗಳ ಅನುಯಾಯಿಗಳು ತಮ್ಮ ಧರ್ಮಾಚರಣೆಯನ್ನು ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೊಂದಿದ್ರು ವಿಷ್ಣುವರ್ಧನ ಆರಂಭದಲ್ಲಿ ಜೈನ ಧರ್ಮದವನಾಗಿದ್ದರು ರಾಮಾನುಜರ ಪ್ರಭಾವಿತನಾಗಿ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅವನ ಪಟ್ಟದರಿಸಿ ಶಾಂತಲೆ ಅಪ್ಪಟ್ಟ ಜೈನ ಧರ್ಮದ ಅನುಯಾಯಿಯಾಗೇ ಇದ್ಲಿ ಎರಡನೆಯ ಪೌಡ ದೇವರಾಯನು ಜೈನ ಮತ್ತು ಹಿಂದೂ ಧರ್ಮದ ಪಂಡಿತರಲ್ಲಿ ಉಂಟಾಗಿರ್ತಕ್ಕಂಥ ಧಾರ್ಮಿಕ ವೈಮನಸ್ಸನ್ನು ನಿವಾರಣೆ ಮಾಡಿರ್ತಕ್ಕಂಥವನು ಹೀಗೆ ಸಾಮ್ರಾಟನು ಸ್ವಧರ್ಮ ರಕ್ಷಣೆ ಪರಧರ್ಮ ಸಹಿಷ್ಣುತೆಯನ್ನು ಹೊಂದಿದ್ದ ಸರ್ವ ಧರ್ಮಗಳಲ್ಲಿ ಸಮನ್ವಯತೆಯನ್ನು ಸಾಧಿಸೋದು ಪ್ರಜೆಗಳಲ್ಲಿ ಧಾರ್ಮಿಕ ಸದ್ಭಾವನೆಯನ್ನು ಬೆಳೆಸೋದು ರಾಜನ ಕರ್ತವ್ಯವಾಗಿತ್ತು ಧರ್ಮೋ ರಕ್ಷತಿ ರಕ್ಷಿತ ಎಂಬ ಉಕ್ತಿಯಲ್ಲಿ ನಂಬಿಕೆಯನ್ನು ಹೊಂದಿದ್ದ ಅರಸರು ಎಲ್ಲ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ದರು ಏಳನೇದಾಗಿ ನೂತನ ಶಾಸನಗಳ ರಚನೆ ಮತ್ತು ಅನುಷ್ಠಾನ ಪ್ರಾಚೀನ ಕಾಲದಲ್ಲಿ ರಾಜನಿಂದ ಬಂದ ಆಜ್ಞೆ ಶಾಸನವಾಗ್ತಾ ಇತ್ತು ರಾಜನು ಸಾಮ್ರಾಜ್ಯದ ಶಾಸನಾಧಿಕಾರದ ಮುಖ್ಯಸ್ಥನಾಗಿದ್ದ ಕಾಲಮಾನಕ್ಕೆ ತಕ್ಕಂತೆ ಹೊಸ ಹೊಸ ಶಾಸನಗಳನ್ನು ರಚಿಸೋದು ಅವುಗಳನ್ನು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರೋದು ರಾಜನ ಆದ್ಯ ಕರ್ತವ್ಯವಾಗಿತ್ತು ಪರಂಪರಾಗತವಾಗಿ ಬೆಳೆದು ಬಂದ ಉತ್ತಮ ಶಾಸನಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಹೊಣೆಗಾರಿಕೆ ಕೂಡ ಅದೇ ರಾಜನದಾಗಿತ್ತು ಈ ಶಾಸನಗಳಿಗೆ ವಿರುದ್ಧವಾಗಿ ನಡೆದವರ ಮೇಲೆ ಕಠಿಣ ಕ್ರಮಗಳನ್ನು ಜಾರಿಗೆ ತರಲಾಗ್ತಾ ಇತ್ತು ರಕ್ಷಣೆ ದುಷ್ಟರ ನಿಗ್ರಹ ರಾಜನ ಪರಮ ಕರ್ತವ್ಯ ಶರಣಾಗತರಾದವರನ್ನು ರಕ್ಷಣೆ ಮಾಡೋದು ತಮ್ಮ ಮೂಲಭೂತ ಕರ್ತವ್ಯ ಅಂಥೇಳಿ ಎಲ್ಲ ರಾಜರು ನಂಬಿ ಆ ನಿಟ್ಟಿನಲ್ಲಿಯೇ ನಡೀತಾ ಇದ್ರು ಎಂಟನೇದಾಗಿ ಪ್ರಜಾಭಿವೃದ್ಧಿ ಕರ್ತವ್ಯಗಳು ಸಾಮ್ರಾಟ ಇಡೀ ಸಾಮ್ರಾಜ್ಯದ ಅಭಿವೃದ್ಧಿಯ ಹದಿ ಹರಿಕಾರ ಅಂತ ಹೇಳ್ಬೋದು ರಾಜ್ಯದ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ತಕ್ಕಂಥ ಭೂಮಿ ನೀರು ಖನಿಜ ಸಂಪತ್ತು ಅರಣ್ಯ ಸಂಪತ್ತನ್ನು ಸಮರ್ಥವಾಗಿ ಉಪಯೋಗಿಸಿಕೊಂಡು ತನ್ನ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ಹೊಂದಿದ್ದ ಜೊತೆಗೆ ಶಾಂತಿ ಮತ್ತು ಸುಭಿಕ್ಷೆಯ ಕಾಲದಲ್ಲಿ ಪ್ರಜೆಗಳಿಂದ ವಿವಿಧ ಬಗೆಯ ತೆರಿಗೆಗಳನ್ನು ವಸೂಲಿ ಮಾಡ್ತಾ ಇದ್ದ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳ ಮೂಲಕ ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸಿಕೊಳ್ತಾ ಇದ್ದರು ಕಳ್ಳಕಾಕರಿಂದ ದಂಡಗಳಿಂದ ವಸೂಲಿಯಾದ ಹಣವನ್ನು ಸಾಮ್ರಾಜ್ಯದ ಪ್ರಜೆಗಳ ಸರ್ವೋತಮುಖ ಅಭಿವೃದ್ಧಿಗೆ ಬಳಕೆ ಮಾಡ್ತಾ ಇದ್ರು ಬರಗಾಲ ಪ್ರವಾಹ ಮಿಡತೆಗಳ ಹಾವಳಿ ಸಾಂಕ್ರಾಮಿಕ ರೋಗಗಳಿಂದ ಪೀಡಿತರಾದವರಿಗೆ ಧನಧಾನ್ಯಗಳನ್ನು ನೀಡಿ ರಕ್ಷಣೆ ಮಾಡ್ತಾ ಇದ್ರು ರಾಜ್ಯದ ಆದಾಯವನ್ನು ರಾಜ್ಯ ಪರಿವಾರದ ನಿರ್ವಹಣೆ ಅಧಿಕಾರಿ ಸೈನಿಕರ ಸಂಬಳ ಮಠ ಮಾನ್ಯಗಳ ನಿರ್ವಹಣೆ ಸಾಹಿತ್ಯ ಶಿಕ್ಷಣ ಶಿಲ್ಪ ಕಲೆಗಳ ಪೋಷಣೆ ಮುಂತಾದ ಪ್ರಜಾಹಿತ ಕಾರ್ಯಗಳಿಗೆ ಖರ್ಚು ಮಾಡ್ತಾ ಇದ್ರು ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ರಸ್ತೆ ಕೆರೆ ಬಾವಿ ದೇವಾಲಯ ಮಠ ಮಂದಿರಗಳ ನಿರ್ವಹಣೆಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ರಾಜರು ವಹಿಸ್ತಾ ಇದ್ರು ಅವುಗಳಿಗಾಗಿ ಅಪಾರವಾಗಿರ್ತಕ್ಕಂಥ ಧನವನ್ನು ನೀಡ್ತಾ ಇದ್ರು ಒಂಬತ್ತನೇದಾಗಿ ದಾನ ಮತ್ತು ಧರ್ಮ ಕಾರ್ಯಗಳು ಭಾರತದ ಪ್ರಾಚೀನ ಸಾಹಿತ್ಯ ಕೃತಿಗಳು ರಾಜರು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ರು ಅಂತ ತಿಳಿಸ್ತವೆ ಈ ರಾಜರಿಗೆ ಬಾಲ್ಯದಿಂದಲೇ ಧರ್ಮಶಾಸ್ತ್ರಗಳ ಬಗ್ಗೆ ಉತ್ತಮ ಜ್ಞಾನವನ್ನು ಕೊಡಲಾಗ್ತಾ ಇತ್ತು ಧರ್ಮ ಕಾರ್ಯಗಳನ್ನು ಮಾಡೋದು ರಾಜನ ಪ್ರಮುಖ ಕರ್ತವ್ಯ ರಾಜ್ಯದ ಎಲ್ಲ ಬಗೆಯ ಕಾರ್ಯಗಳನ್ನು ರಾಜರು ಮತ್ತು ಅವರ ಅಧಿಕಾರಿಗಳು ಧರ್ಮದ ಚೌಕಟ್ಟಿನಲ್ಲಿ ನಿರ್ವಹಣೆ ಮಾಡ್ತಾ ಇದ್ರು ಪುರುಷಾರ್ಥಗಳಲ್ಲಿ ಧರ್ಮಕ್ಕೆ ಪ್ರಥಮ ಸ್ಥಾನವನ್ನು ನೀಡಲಾಗಿದೆ ಧರ್ಮ ಸಂರಕ್ಷಣೆಗಾಗಿ ರಾಜರು ತ್ಯಾಗಕ್ಕೂ ಸಿದ್ಧರಾಗಿದ್ದರು ದೇವಾಲಯಗಳ ನಿರ್ಮಾಣ ನಿರ್ವಹಣೆ ಮಠಮಾನ್ಯಗಳ ಏಳಿಗೆಯಲ್ಲಿ ರಾಜರು ಭೂಮಿ ಧಾನ್ಯ ಚಿನ್ನ ಮುಂತಾದವುಗಳನ್ನು ದಾನ ಮಾಡುವ ಮೂಲಕ ಸಜ್ಜನರು ಬ್ರಾಹ್ಮಣರು ಪಂಡಿತರು ಕವಿಗಳು ಕಲಾವಿದರನ್ನು ಪೋಷಣೆ ಮಾಡ್ತಾಯಿದ್ರು ರಾಜರಷ್ಟೇ ಅಲ್ಲದೆ ಪಟ್ಟ ಮಹಿಷಿಯರು ಯುವರಾಜರು ರಾಜ್ಯಪಾಲರು ಸೈನ್ಯಾಧಿಕಾರಿಗಳು ಪ್ರಾಂತಾಧಿಕಾರಿಗಳು ದಾನ ದತ್ತಿಯನ್ನು ಸಲ್ಲಿಸೋ ಮೂಲಕ ಧಾರ್ಮಿಕ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗುವಂತೆ ನೋಡ್ಕೋತಾ ಇದ್ರು ಹತ್ತನೇದಾಗಿ ಧರ್ಮ ಪರಿಪಾಲನೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಮಹಾಭಾರತದಲ್ಲಿ ಯುಧಿಷ್ಠರ ಧರ್ಮದ ಪರಿಪಾಲಕರಾಗಿದ್ದರು ಅನ್ನೋದನ್ನು ಆ ಕಾವ್ಯಗಳಿಂದ ನಾವು ತಿಳ್ಕೊತೀವಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಇವರು ಧರ್ಮ ಮಾರ್ಗವನ್ನು ಸತ್ಯದ ಆಚರಣೆಯನ್ನ ಬಿಡ್ತಾ ಇರಲಿಲ್ಲ ರಾಜ ತನ್ನ ರಾಜ್ಯದಲ್ಲಿದ್ದ ಪ್ರಜೆಗಳನ್ನು ಸಮಾನವಾಗಿ ನೋಡಿಕೊಳ್ಬೇಕಾಗಿತ್ತು ಪುರುಷಾರ್ಥಗಳ ಪಾಲನೆ ವರ್ಣಾಶ್ರಮದಲ್ಲಿ ನಂಬಿಕೆಯನ್ನ ಹೊಂದಿರಬೇಕಾಗಿತ್ತು ವರ್ಣಾಶ್ರಮ ಪದ್ಧತಿಯ ಪರಿಪಾಲನೆ ರಾಜ್ಯದ ಮುಖ್ಯ ಕರ್ತವ್ಯ ಆಗಿತ್ತು ರಾಜ ತನ್ನ ವೈಯಕ್ತಿಕ ಧರ್ಮವನ್ನು ನಿಷ್ಠೆಯಿಂದ ಅನುಸರಿಸುವುದರ ಜೊತೆಗೆ ಇತರ ಧರ್ಮೀಯರನ್ನು ಗೌರವದಿಂದ ಕಾಣಬೇಕಾಗಿತ್ತು ಪ್ರಾಚೀನ ಭಾರತದ ಕೆಲವು ಅರಸು ಮಣಿತನಗಳು ಅವರ ಶಾಸನಗಳು ಸರ್ವಧರ್ಮದ ಸಮನ್ವಯತೆಯನ್ನು ಹೊಂದಿರತಕ್ಕಂಥ ವಿಚಾರದ ಕುರಿತಾಗಿ ತಿಳಿಸ್ತವೆ ಹೀಗೆ ಪ್ರಾಚೀನ ಕಾಲದ ರಾಜವಂಶಗಳಾಗಿರ್ತಕ್ಕಂಥ ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಪರಧರ್ಮ ಸಹಿಷ್ಣುಗಳಾಗಿದ್ದರು ಒಟ್ಟಾರೆ ಒಂದು ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ರಾಜನಾಗಿರ್ತಕ್ಕಂಥವನು ಅದರ ಕೇಂದ್ರ ಬಿಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲ ಅಧಿಕಾರಗಳನ್ನು ತನ್ನ ಕೈಯಲ್ಲಿ ಕೇಂದ್ರೀಕರಿಸಿಕೊಂಡಿದ್ದ ಆದರೆ ಯಾವತ್ತಿಗೂ ಎಲ್ಲ ಅಧಿಕಾರಗಳು ತನ್ನಲ್ಲಿ ಕೇಂದ್ರೀಕೃತವಾಗಿದ್ದರೂ ಕೂಡ ನಿರಂಕುಶಾಧಿಕಾರಿಯಾಗಿ ಅಥವಾ ಸರ್ವಾಧಿಕಾರಿಯಾಗಿ ನಮ್ಮ ಕರ್ನಾಟಕದ ರಾಜರು ವರ್ತನೆ ಮಾಡಿರ್ತಕ್ಕಂಥ ಯಾವುದೇ ರೀತಿಯ ಉದಾಹರಣೆಗಳು ಸಿಗೋದಿಲ್ಲ ಧನ್ಯವಾದಗಳು ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ